ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ನೂರಾರು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿರುವ ಭೂಮಿಯನ್ನು ಅರಣ್ಯ ಇಲಾಖೆಯವರು ನಮ್ಮಿಂದ ಕಿತ್ತುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಗ್ರಾಮದ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಹಾಲ್ಕುರಿಕೆ ಹೋಬಳಿಯ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಇಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ಸುಮಾರು 650 ಎಕರೆ ಜಮೀನನ್ನು ತಮ್ಮ ತಾತನ ಕಾಲದಿಂದ ಉರುಳಿಕಾಳು ಚೀಟಿ ಹೆಸರಿನಲ್ಲಿ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದೇವೆ. ಪ್ರತಿ ವರ್ಷ ಅರಣ್ಯ ಇಲಾಖೆಯವರು ನಮಗೆ ನೋಟಿಸ್ ನೀಡುವ ಮೂಲಕ ಕಿರುಕುಳ ನೀಡುತ್ತಿದ್ದಾರೆ. ಇದೇ ಪ್ರವೃತ್ತಿ ಮುಂದುವರೆದರೆ ನಾವುಗಳು ಆತ್ಮಹತ್ಯೆಗೆ ಶರಣಾಗುವುದು ಬಿಟ್ಟರೆ ಬೇರೆ ಮಾರ್ಗವಿಲ್ಲ ಅಂತ ರೈತ ಧರಣೀಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಇಲ್ಲಿ ನಾವು ತಿಪ್ರು ತಾಲೂಕು ಹಾಲ್ಕುರ್ಕೆ ಗ್ರಾಮ, ದಾಸಿಹಳ್ಳಿ ಗ್ರಾಮ ಮತ್ತು ಅಂಬಡಿಹಳ್ಳಿ ಚನ್ನಪ್ಪನಪಾಳ್ಯ. ಇಲ್ಲಿ ಸುಮಾರು ಒಂದು 10-12 ಊರಿನವರು ಇಲ್ಲಿ ಉಳ್ಳಿ ಸಾಗಿನ ಸಾಗುವಳಿ ಮಾಡ್ಕೊಂಡು ಬಂದಿದ್ವಿ. ಸುಮಾರು 1930 ಸಾಗುವಳಿ ಮಾಡ್ಕೊಂಡು ಬಂದಿದ್ವಿ. ಸುಮಾರು 650 ಎಕರೆ ರಿಲೀಸ್ ಆಗುತ್ತೆ ಅಂತ ವ್ಯವಸಾಯಕ್ಕೆ ಅಂತ ಹೇಳ್ಬಿಟ್ಟು 650 ಎಕರೆ ರಿಲೀಸ್ ಮಾಡವ್ರೆ. ಬಟ್ ಅದನ್ನು ಅರಣ್ಯ ಇಲಾಖೆಯವರು ಇಲ್ಲಿ ಸುಮಾರು ವರ್ಷಗಳಿಂದ, ಸುಮಾರು 40-50 ವರ್ಷಗಳಿಂದ ನಮಗೆ ನೋಟಿಸ್ ಕೊಡ್ತಾ ಬಂದಿದ್ದಾರೆ. ಹುಲ್ಲಾಗೊಳಿಸ್ತೀವಿ ಮತ್ತು ಮೀಸಲು ಅರಣ್ಯನಾಗಿ ಮಾಡ್ತೀವಿ, ಸುಮಾರು ಸತಿನೂ ನೋಟಿಸ್ ಕೊಡೋ ಬಂದಿದ್ದಾರೆ. ಪದೇ ಪದೇ ನೋಟಿಸ್ ಕೊಟ್ಟಾಗ ಜನಗಳಿಗೆ ಏನಾಗುತ್ತೆ, ನಮ್ಮ ಜಮೀನು ಕಿತ್ಕೊಂತಾ ಇದ್ದಾರೆ, ಒಂದು ಆತಂಕ ಸೃಷ್ಟಿಯಾಗಿದೆ. ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ಈ ಜಮೀನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇದನ್ನು ಬಿಟ್ಟರೆ ನಮಗೆ ಬೇರೆ ಜಮೀನಿಲ್ಲ. ಉಷಾ ಕುಡಿಯಬೇಕಾದ ಪರಿಸ್ಥಿತಿ ಬಂದಿದೆ. ಈ ರೈತ ವಿರೋಧಿ ಸರ್ಕಾರಕ್ಕೆ ಇದು ನಮ್ಮ ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀವಿ. ರೈತ ಸಂಘಟನೆಗಳು ಒಂದಾಗಿದ್ದೀವಿ, ಮುಂದೆ ತುಂಬಾ ಕಠಿಣ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ. ಜಮೀನು ಸಿಗದೆ ಹೋದ್ರೆ, ಈ ವಿಚಾರದಲ್ಲಿ ಜಮೀನು ನಮಗೇನಾದ್ರು ಮಂಜೂರು ಮಾಡಿಕೊಡದೆ ಹೋದ್ರೆ, ಅರಣ್ಯ ಇಲಾಖೆ ಮೀಸಲು ಅರಣ್ಯ ಅಂತೇಳಿ ಘೋಷಣೆ ಏನಾದ್ರು ಮಾಡಿದ್ರೆ ವಿಧಾನಸೌಧದ ಮುಂದೆ ವಿಷ ಕುಡಿಯೋಕೆ ನಾವು ತಯಾರಾಗಿದ್ದೀವಿ. ನಮ್ಮ ಭಾಗದ ಶಾಸಕರು ಷಡಕ್ಷರಿ ಸಾಹೇಬರು ಅವ್ರಿಗೆ ಮನವಿ ಮಾಡಿದ್ರು, ಅವ್ರಿಗೂ ನಮಗೆ ಪ್ರತಿಕ್ರಿಯಿಸ್ತಾ ಇಲ್ಲ. ಮಾಧುಸ್ವಾಮಿಗಳು ಸಹ ಪ್ರತಿಕ್ರಿಯಿಸ್ತಾ ಇಲ್ಲ. ನಾವು ಹೋದಾಗ ಸಮಾಧಾನ ಮಾಡ್ತಾರೆ ಹಂಗೆ ಕಳಿಸ್ತಾರೆ, ನೋಟಿಸ್ ತಗೊಳ್ಳಿ ಅಂತ ಹೇಳ್ತಾರೆ. ತಗೋತೀವಿ ನಾವು ನೋಟಿಸ್ನ, ಮತ್ತೆ ಅವರು ಪದೇ ಪದೇ ನೋಟಿಸ್ ಕೊಡ್ತಾ ಇದ್ದಾರೆ, ನಾವು ತಗೋತಾ ಇದ್ದೀವಿ. ಮತ್ತೆ ರೇಂದ್ರ ಆಫೀಸ್ಗೆ ಹೋಗಿ ತಿಪ್ಟೂರಲ್ಲಿ ನಮ್ಮ ಅಹವಾಲುಗಳು ಕೊಟ್ಟು ಬರ್ತಾ ಇದೀವಿ, ನಮ್ಮ ದಾಖಲಾತಿಗಳು ಕೊಟ್ಟು ಬರ್ತಾ ಇದೀವಿ. ಅದರಿಂದ ನಮ್ಗೆ ಯಾವುದೇ ಉಪಯೋಗ ಆಗಿಲ್ಲ. ಈ ಜಮೀನು ಬಿಟ್ಟರೆ ನಮಗೆ ಜಮೀನು ಇಲ್ಲ. ಸರ್ಕಾರ ರಚನೆ ಆಗೋದಕ್ಕಿಂತ ಮುಂಚೆ ನಾವು ಹಂಗೆ ಮಾಡ್ಕೊಡ್ತೀವಿ ಹಿಂಗೆ ಮಾಡ್ಕೊಡ್ತೀವಿ ಸುಳ್ಳು ಆಶ್ವಾಸನೆಗಳು ಕೊಡ್ತಾ ಇದ್ದಾರೆ. ಅದರಿಂದ ನಮಗೇನು ಉಪಯೋಗ ಆಗ್ತಾ ಇಲ್ಲ ಸ್ವಾಮಿ. ನಾವು ಇದನ್ನ ಜಮೀನನ್ನ ನೆಚ್ಕೊಂಡು ಜೀವನ ಮಾಡ್ತಾ ಇದೀವಿ. ಈ ಜಮೀನು ಏನಾದ್ರೂ ನಮಗೆ ಸಿಗದೆ ಹೋದರೆ ಖಂಡಿತ ವಿಷ ಕುಡಿಬೇಕಾಗುತ್ತೆ. ನಮಗೆ ಹೆಂಡತಿ ಮಕ್ಕಳಿದ್ದಾರೆ, ತುಂಬ ಕಠಿಣ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಿದ್ದಾರೆ ಜನ, ಹಳ್ಳಿ ಜನ. ಹಳ್ಳಿ ಜನಕ್ಕೋಸ್ಕರ ಇದನ್ನು ಒಳ್ಳೆಯ ರೀತಿಯಲ್ಲಿ ಸರ್ಕಾರ ನಮಗೆ ಸಮಸ್ಯೆ ಪರಿಹರಿಸಿಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಟ್ರಾನ್ಸ್ಫಾರ್ಮರ್ಗಳ ದುರಸ್ತಿಗಾಗಿ ಈ ವರ್ಷ ನನಗೆ ಟೆಂಡರ್ ಆಗಿದ್ದು, ದುರಸ್ತಿ ಕಾರ್ಯ ನಡೆಸಲು ನಮಗೆ ಸೂಚಿಸಲಾಗಿರುವ ಸ್ಥಳವನ್ನು ಹಿಂದಿನ ಟೆಂಡರ್ದಾರರು ಖಾಲಿಯನ ಮಾಡದ ಹಿನ್ನೆಲೆ ನಮಗೆ ತೊಂದರೆಯಾಗ್ತಿದೆ ಅಂತ ಗುತ್ತಿಗೆದಾರ ಧನಂಜಯ್ ಆರೋಪಿಸಿದ್ದಾರೆ. ತುಮಕೂರಿನಲ್ಲಿ ಟ್ರಾನ್ಸ್ಫಾರ್ಮರ್ ದುರಸ್ತಿಗಾಗಿ ಟೆಂಡರ್ದಾರನಾದ ನನಗೆ ಈ ಬಾರಿಯ ಟೆಂಡರ್ ಆಗಿತ್ತು. ದುರಸ್ತಿಗಾಗಿ ನಮಗೆ ನಿಯೋಜನೆ ಮಾಡಲಾಗಿರುವ ಸ್ಥಳವಾದ ಕೋತಿತೋಪು ಹಾಗೂ ಕೆಪಿಟಿಸಿಎಲ್ ಎರಡನ್ನ 4 ತಿಂಗಳಾದರೂ ಖಾಲಿ ಮಾಡಿಸಿ ಕೊಟ್ಟಿಲ್ಲ. ಇದರಿಂದ ತ್ವರಿತಗತಿಯಲ್ಲಿ ರೈತರಿಗೆ ಟಿಸಿ ನೀಡಲು ವಿಳಂಬವಾಗ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಧನಂಜಯ್ ಆರೋಪಿಸಿದ್ದಾರೆ. ಟ್ರಾನ್ಸ್ಫಾರ್ಮರ್ ರಿಪೇರ್ಸ್ ಟೆಂಡರ್ ನಮಗೆ ಆಗಿದೆ ತುಮಕೂರಿನಲ್ಲಿ. ಕೋತಿ ತಪ್ಪು ಕೆಪಿಟಿಸಿಎಲ್ 2 ನಮಗೆ ರಿಪೇರಿಗೆ ಸೆಡ್ಡನ್ನು ನಮ್ಮ DWNಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ 4 ನಮ್ಮದನ್ನು ರಿಪೇರಿ ಸೆಂಟರ್ನ ಖಾಲಿ ಮಾಡಿಸ್ಕೊಟ್ಟಿಲ್ಲ ಬೆಸ್ಕಾಂ ಅಧಿಕಾರಿಗಳು. ಈ ವಿಚಾರವಾಗಿ ನಾನು ಸುಮಾರು ಮನವಿ ಪತ್ರಗಳನ್ನು ಕೊಟ್ಟಿದ್ದೇನೆ. ಆಮೇಲೆ MD ಮತ್ತು DT ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ರಿಗೂ ಲೆಟರ್ ಕೊಟ್ಟಿದ್ದೀನಿ, ಅವರು ಏನೇ ಕ್ರಮ ಕೈಗೊಂಡಿಲ್ಲ. ಈ ಹಿಂದೆ ಇರ್ತಕ್ಕಂಥ ದುರಸ್ತಿದಾರ ಅವನದು ಟರ್ಮ್ ಕ್ಲೋಸ್ ಆಗಿದೆ. ಆ ಕ್ಲೋಸ್ ಆಗಿರೋದ್ರಿಂದ ಅವ್ರನ್ನ ವೆಕೇಟ್ ಮಾಡಿಸ್ಕೊಟ್ರೆ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಟ್ರಾನ್ಸ್ಫಾರ್ಮರು ಬೇಗ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ಇವ್ರು ಯಾರೂ ಕಾನೂನು ಕ್ರಮ ಕೈಗೊಂಡು ಅವ್ರನ್ನ ವೆಕೇಟ್ ಮಾಡಿಸ್ಕೊಡ್ತಾ ಇಲ್ಲ, ನನಗೆ ತುಂಬಾ ತೊಂದರೆ ಆಗ್ತಾ ಇದೆ. ಟ್ರಾನ್ಸ್ಫಾರ್ಮರ್ ನಾನು ಟೆಂಡರ್ BG ಕೊಟ್ಟು EMD ಕಟ್ಟಿ ಸುಮಾರು ಮಿಷಿನರೀಸು ಮೆನ್ನು ಎಲ್ಲ ಇಟ್ಕೊಂಡು ನಾನು ಕಾಯ್ತಾ ಇದ್ದೀನಿ. ಇನ್ನು 4 ತಿಂಗಳಿಂದ ನನಗೆ ಟ್ರಾನ್ಸ್ಫಾರ್ಮರ್ ದುರಸ್ತಿ ಕೇಂದ್ರನ ಖಾಲಿ. ಈ ಮುಂಚೆ ಟೆಂಡರ್ ಆಗಿರುವ ವ್ಯಕ್ತಿಗೆ ಅವಧಿ ಮುಗಿದಿದೆ, ಆದರೂ ಆ ವ್ಯಕ್ತಿಯನ್ನ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಈ ರೀತಿಯಾದರೆ ಟ್ರಾನ್ಸ್ಫಾರ್ಮರ್ಗಳನ್ನು ದುರಸ್ತಿ ಮಾಡಿ ರೈತರಿಗೆ ನೀಡುವಲ್ಲಿ ವಿಳಂಬವಾಗುತ್ತೆ ಮತ್ತು ನಮಗೆ ತಿಂಗಳಲ್ಲಿ ಇಂತಿಷ್ಟು TC ದುರಸ್ತಿ ಮಾಡಬೇಕೆಂಬ ನಿಯಮಗಳಿದ್ದು ಅದು ಈ ತೊಡಕಿನಿಂದ ಸಾಧ್ಯವಾಗ್ತಿಲ್ಲ ಅಂತ ಆರೋಪಿಸಿದರು. ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೆ ನಾವು ಕೊಟ್ಟಿದ್ದೀವಿ ಲೆಟರ್ನ, ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಏನೂ ಕ್ರಮ ಕೈಗೊಂಡಿಲ್ಲ. ಅವ್ರ ಅಧಿಕಾರ ಚಲಾಯಿಸಿ ಅದು ಏನು ಹಿಂದೆ ಇರ್ತಕ್ಕಂಥ ದುರಸ್ತಿದಾರಿದ್ದ ಅವ್ರನ್ನ ಇವರು ವೆಕೇಟ್ ಮಾಡಿಸ್ತಾ ಇಲ್ಲ. ಅವರೇ ಮುಂದುವರಿತಾ ಇದ್ದಾರೆ. ಅವ್ರನ್ನ ಯಾಕೆ ಅವ್ರು ಇಟ್ಕೊಂಡಿದ್ದಾರೆ ಅಂತ ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ನಾನು ಕೂಡ ಅಷ್ಟೇ, ನಂದು 1 ಟೆಂಡರ್ ಇದೆ, ನನ್ನ ಟೆಂಡರ್ ಮುಗಿದ ನಂತರ ನಾನು ಕೂಡ ವೆಕೇಟ್ ಮಾಡಬೇಕು. ಅದು ಕಾನೂನಿನಲ್ಲಿ ಬರತಕ್ಕಂಥ ನನ್ನ ಒಂದು
ವ್ಯವಸ್ಥೆ. ಈಗ ನಿಮಗೆ ಟೆಂಡರ್ ಆಗಿ ಎಷ್ಟು ದಿನ ಆಗಿದೆ? ನಮಗೆ 4 ತಿಂಗಳಾಗಿದೆ ಸರ್ ಈ ಟೆಂಡರ್ ಆಗಿ. ನಮ್ಗೆ ವೆಕೇಟ್ ಮಾಡಿಸ್ಕೊಡ್ತಾ ಇಲ್ಲ, ಆಮೇಲೆ ಇಲಾಖೆಗೂ ಕೂಡ ಟ್ರಾನ್ಸ್ಫಾರ್ಮರ್ ಇನ್ ಟೈಮಿಗೆ ಸಿಗ್ತಾ ಇಲ್ಲ. ನನಗೂ ಕೂಡ 107 ಟ್ರಾನ್ಸ್ಫಾರ್ಮರ್ ಪರ್ ಮಂತ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾನು ದುರಸ್ತಿ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಅಕಸ್ಮಾತ್ ನಾನು 107 ಮಾಡಲಿಲ್ಲ ಅಂತಂದರೆ ನನಗೆ ತೊಂದರೆ ಆಗುತ್ತೆ, ನನಗೆ ಅವರೇ ನೋಟಿಸ್ ಕೊಡ್ಬೇಕು. ಒಟ್ಟಾರೆಯಾಗಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಡುವಿನ ಮುಸುಕಿನ ಗುದ್ದಾಟದಲ್ಲಿ ರೈತರಿಗೆ ಟಿಸಿ ದೊರೆಯುವಲ್ಲಿ ವಿಳಂಬವಾಗುತ್ತಿರುವುದಂತೂ ನಿಜ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಉಂಟಾಗಿರುವ ಗೊಂದಲಗಳಿಗೆ ತೆರೆ ಎಳೆಯಬೇಕಾಗಿದೆ. ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನಿಂದ ಸಿಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ 43 ವಿದ್ಯಾರ್ಥಿಗಳನ್ನು ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಅಭಿನಂದಿಸಲಾಯಿತು. ವಿಟೆಕ್ನೋ ಸಿಎ ಇನ್ಸ್ಟಿಟ್ಯೂಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಕೆಬಿ ಜಯ್ಯನಾರ್ ಅವರು ಉದ್ಘಾಟಿಸಿದರು. ಸಿಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ 43 ವಿದ್ಯಾರ್ಥಿಗಳನ್ನು ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಮತ್ತು ಸಿಎ ಫೌಂಡೇಶನ್ನ ಸುಧಾಕರ್ ಅವರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಮಾತನಾಡಿ, ಸಿಎ ಪರೀಕ್ಷೆ ಪಾಸು ಆಗುವುದೇ ತುಂಬಾ ಕಷ್ಟವೆಂದು ಹೇಳಲಾಗುತ್ತಿರುವ ಈ ಸಂದರ್ಭದಲ್ಲಿ 43 ವಿದ್ಯಾರ್ಥಿಗಳು ಸಿಎ ಪಾಸ್ ಮಾಡಿದ್ದು ನಿಜಕ್ಕೂ ಉತ್ತಮ ಸಾಧನೆ ಅಂತ ಪ್ರಶಂಸಿಸಿದರು. ಸಿಎ ಪರೀಕ್ಷೆಯಲ್ಲಿ ಪಾಸು ಆಗುವುದಕ್ಕೆ ವಿದ್ಯಾರ್ಥಿಗಳ ಪರಿಶ್ರಮಕ್ಕಿಂತ ಉಪನ್ಯಾಸಕರುಗಳ ಉತ್ತಮ ಬೋಧನೆಯೇ ಪ್ರಮುಖ ಕಾರಣವೆಂದು ವಿಶ್ಲೇಷಿಸಿದರು. ಇನ್ನು ಮುಂದೆ ಸಹ ನಮ್ಮ ಸಂಸ್ಥೆಯು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಿಎ ಪರೀಕ್ಷೆಯಲ್ಲಿ ಪಾಸಾಗಬೇಕಂತ ಆಶಿಸಿದರು. And all the dear teachers and also ninnobru lecturer asibitta nama mercantile pata thumba chenaga maduvanta rajesh sir with all my dear teachers indirectly or directly you have supported in the success of our students and all the dear students and the parents idu bahala happy note yakandre 2009 isvinalli nanu tumkurige bandaga vidyavahini samsthe karyadarshi aadaga ನಮ್ಮ ಕಾಲೇಜ್ ಫಂಕ್ಷನ್ಗೆ ಚೀಫ್ ಗೆಸ್ಟಾಗಿ ನಮ್ಮದೇ ಆದ ಸ್ಟೂಡೆಂಟ್ ವಾಸ್ ಸ್ಟಡೀಡ್ ಇನ್ ವಿದ್ಯಾವಾಹಿನಿ ಪಿ ಯು, ವಿದ್ಯಾವಾಹಿನಿ ಪಿ ಯುನಲ್ಲಿ ಓದಿ ಈ ಕಂಪ್ಲೀಟೆಡ್ ಇಸ್ ಚಾರ್ಟರ್ಡ್ ಅಕೌಂಟೆನ್ಸಿ ಸಿ ಎ ಪಾಸ್ ಮಾಡಿ ಈ ವಾಸ್ ಎ ಪ್ರಾಕ್ಟಿಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್. ನಮ್ಮ ಈಶ್ವರ್ ಮಾಕಮ್ ಅಂತ ನನ್ನ ವಿಟೆಕ್ ಸೊಲ್ಯೂಷನ್ಸ್ ಬಿಲ್ಡಿಂಗು ಅವ್ರ ಜಾಗದಲ್ಲೇ ನಡೆಯುತ್ತೆ. ಅವನು ನಾವು ಗೆಸ್ಟಾಗಿ ಕರೆದಿದ್ವಿ ಭಾಳ ಪ್ರೌಡಾಗಿ. ನಾನು ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್ಸ್ ಐ ಆಮ್ ನಾಟ್ ಅವೇರ್ ಆಫ್ ದ ಕಾಮರ್ಸ್ ಸೈಡ್, ಸ್ವಲ್ಪ ಕಾಮರ್ಸ್ ಕಡೆ ನಮಗೆ ಜ್ಞಾನ, ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಏನೇನು ಬರ್ತವೆ, ವಾಟ್ ಪಾಸಿಬಿಲಿಟೀಸ್ ಆ್ಯಂಡ್ ಆಪ್ಷನ್ಸ್ ವಿ ಹ್ಯಾವ್ ಇಟ್ ಅಟ್ ದ ಕಾಮರ್ಸ್ ಸೈಡ್, ನನಗೆ ಒಂದು ಸ್ವಲ್ಪ ತಿಳುವಳಿಕೆ ಕಮ್ಮಿ ಇತ್ತು. ಬಟ್ ಈವನ್ ಆನ್ ದೋಸ್ ಡೇಸ್ 2010 ವಿದ್ಯಾವಾಹಿನಿ ಸ್ಟೂಡ್ ನಂಬರ್ 1 ಇನ್ ದ ಕಾಮರ್ಸ್ ಎಜುಕೇಷನ್ ಇನ್ ತುಮಕೂರು. ಇಫ್ ಸಂಬಡಿ ವಾಂಟೆಡ್ ಟು ಚೂಸ್ ಕಾಮರ್ಸ್ ಎಜುಕೇಷನ್ ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಪ್ರೇಮ್, ವಿದ್ಯಾವಾಹಿನಿ ಪಿಯು ಕಾಲೇಜ್ನ ಪ್ರಾಚಾರ್ಯ ವೀರೇಶ್, ವಿದ್ಯಾನಿಧಿ ಪಿಯು ಕಾಲೇಜ್ ಪ್ರಾಚಾರ್ಯ ಸಿದ್ದೇಶ್ವರ ಸ್ವಾಮಿ, ಸಿಎ ಫೌಂಡೇಶನ್ನ ಸುಧಾಕರ್, ರಾಜೇಶ್ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬೇಸಿಗೆಯಲ್ಲಿ ಅರಣ್ಯ ಸಂಪತ್ತು ಸಂರಕ್ಷಣೆ ಮಾಡುವ ಹಿನ್ನೆಲೆಯಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡು ದಿನದ 24 ಗಂಟೆಯೂ ಕಟ್ಟೆಚ್ಚರ ವಹಿಸಲಾಗಿದೆ ಅಂತ ಚಾಮರಾಜನಗರದ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕ ಡಾಕ್ಟರ್ ಪಿ ರಮೇಶ್ ಕುಮಾರ್ ತಿಳಿಸಿದ್ದಾರೆ. ಬೇಸಿಗೆ ಸಮೀಪಿಸುತ್ತಿದ್ದು ಈಗಾಗಲೇ ಬಿಸಿಲಿನ ಪ್ರಮಾಣ ತೀವ್ರಗೊಂಡಿದೆ. ಕಳೆದ 2 ವರ್ಷಗಳಿಂದ ಬಂಡೀಪುರದಲ್ಲಿ ಯಾವುದೇ ಕಾಡ್ಗಿಚ್ಚು ಪ್ರಕರಣ ದಾಖಲಾಗಿಲ್ಲ. ಈ ಬಾರಿಯೂ ಬಂಡೀಪುರ ಅರಣ್ಯವನ್ನ ಕಾಡ್ಗಿಚ್ಚಿನಿಂದ ರಕ್ಷಣೆ ಮಾಡುವುದಕ್ಕೆ ಸಿಬ್ಬಂದಿಗಳು ಪಣವನ ತೊಟ್ಟು ಶ್ರಮಿಸುತ್ತಿದ್ದಾರೆ. 13 ವಲಯಗಳಲ್ಲಿ ಸುಮಾರು 500 ಫಾರೆಸ್ಟ್ ವಾಚರ್ಗಳು ಹಾಗೂ ಇಲಾಖೆಯ 250ಕ್ಕೂ ಹೆಚ್ಚು ಸಿಬ್ಬಂದಿಗಳು ಅರಣ್ಯ ಸಂಪತ್ತು ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ. ಎಷ್ಟೋ ಬೆಂಕಿ ಆಗಲಿ ಇವ್ರು ಬಹಳ ಹೆಲ್ಪ್ ಆಗುತ್ತೆ, ಇದು ನಮಗೆ ಬಹಳ ಹೆಲ್ಪ್ ಆಗುತ್ತೆ. ಇದು ಎಷ್ಟೋ ಬೆಂಕಿ ಆದ್ರೂ ಅದನ್ನು ಈಸಿಯಾಗಿ ಸುಲಭವಾಗಿ ತೋರಿಸಿ, ಈಗ ಅವರಿಗೆ ಅದನ್ನು ಇದು ಮಾಡಿ ತೋರಿಸಿ, ಅದು ಅದನ್ನು ಮಾಡಿ ತೋರಿಸಿ.
ಗುಂಡ್ಲುಪೇಟೆ ತಾಲೂಕಿನ ಮಂಚಹಳ್ಳಿ ಗ್ರಾಮದ ಬಸವನಾಯಕ ಎಂಬುವರ ಮನೆಯಲ್ಲಿ 20ಕ್ಕೂ ಹೆಚ್ಚು ಮೇಕೆಗಳನ್ನು ಕದಿಮರು ಕಳ್ಳತನ ಮಾಡಿದ್ದಾರೆ. ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಮಂಚಹಳ್ಳಿ ಗ್ರಾಮದ ಬಸವನಾಯಕ ಎಂಬುವರ ಮನೆಯಲ್ಲಿದ್ದ ಮೇಕೆಗಳಲ್ಲಿ ಸಣ್ಣ ಸಣ್ಣ ಮರಿಗಳನ್ನು ಬಿಟ್ಟು ಮಾರಾಟಕ್ಕೆ ಯೋಗ್ಯವಾದ ಮೇಕೆಗಳ ಕಳ್ಳತನ ಮಾಡಲು ಲಾಭದ ನಿರೀಕ್ಷೆಯಲ್ಲಿ ಇದ್ದ ರೈತನಿಗೆ ಭಾರಿ ನಿರಾಸೆಯಾಗಿದೆ. ಕರ್ನಾಟಕ ತಮಿಳುನಾಡು ನಡುವೆ ಇರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಡಾನೆಯೊಂದು ಏಕಾಏಕಿ ವಾಹನಗಳನ್ನು ತಡೆದು ನಿಲ್ಲಿಸಿದ ಪರಿಣಾಮ ಉಭಯ ರಾಜ್ಯಗಳ ನಡುವಿನ ವಾಹನ ಸಂಚಾರಕ್ಕೆ ಕೆಲಕಾಲ ಅಡ್ಡಿಯಾಗಿತ್ತು. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶದ ಹಾಸನೂರು ಭಾಗದಲ್ಲಿ ಕಾಡಾನೆಗಳು ಹೆಚ್ಚಾಗಿ ವಾಸಿಸುತ್ತಿವೆ. ಪ್ರಸ್ತುತ ಮಳೆ ಇಲ್ಲದ ಸಮಯದಲ್ಲಿ ಆಹಾರ ಮತ್ತು ನೀರು ಹುಡುಕುವ ಆನೆಗಳು ಕೆಲವು ಬಾರಿ ರಸ್ತೆಗಳಲ್ಲಿ ಕ್ಯಾಂಪೇನ್ ಮಾಡಿರುವುದು, ರಸ್ತೆಯನ್ನು ಹಾದು ಹೋಗುವುದು ವಾಡಿಕೆಯಾಗಿದೆ. ಈ ಸ್ಥಿತಿಯಲ್ಲಿ ಹಾಸನೂರು ಕಾರ್ಯಂಪಾಳ್ಯ ಬಳಿಯ ತಪಾಸಣಾ ಸ್ಥಳದಲ್ಲಿ ವಾಹನದ ಮುಂದೆ ಬಂದ ಒಂಟಿ ಕಾಡಾನೆ ಆ ಮೂಲಕ ಬಂದ ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿತು. ಇದರಿಂದ ಭಯಭೀತರಾದ ವಾಹನ ಸವಾರರು ವಾಹನಗಳನ್ನು ದೂರದಲ್ಲಿ ನಿಲ್ಲಿಸಿದರು. ಅರ್ಧ ತಾಸಿನ ಬಳಿಕ ಕಾಡಾನೆ ಅಲ್ಲಿಂದ ನಿರ್ಗಮಿಸಿತು. ರೈತ ಚೇತನ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ 88ನೇ ಜನ್ಮದಿನಾಚರಣೆ ಇದೇ ಫೆಬ್ರವರಿ 13ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ನಂಜುಂಡಸ್ವಾಮಿ ಬಣದ ರಾಜ್ಯ ಮುಖಂಡ, ಜಿಲ್ಲಾ ಕಾರ್ಯದರ್ಶಿ, ಹಿರಿಯ ವಕೀಲ ಲಕ್ಷ್ಮೀನಾರಾಯಣ ಚಿಕ್ಕಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಮುಖಂಡ ಹಿರಿಯ ವಕೀಲ ಲಕ್ಷ್ಮೀನಾರಾಯಣ, ನಾಡು ಕಂಡ ಮಹಾನ್ ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ 88ನೇ ಜನ್ಮದಿನಾಚರಣೆ ಇದೇ ಫೆಬ್ರವರಿ 13ರ ಮಂಗಳವಾರದಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಸಲಾಗ್ತದೆ. ಈ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರೈತನ ನಾಯಕರುಗಳಾದ ಪ್ರೊಫೆಸರ್ ಕೆಟಿ ಗಂಗಾಧರ ಮೂರ್ತಿ, ಟಿಕಾಯತ್ ಯದುವೀರ್ ಸಿಂಗ್, ಚುಕ್ಕಿ ನಂಜುಂಡಸ್ವಾಮಿ ಭಾಗವಹಿಸುವರು. ಎಂಡಿಎಂ ಜನ್ಮದಿನದ ಅಂಗವಾಗಿ ಎಂಡಿಎಂ ನೆನಪಿನ ಉಪನ್ಯಾಸ, ಡೈರೆಕ್ಟ್ ಆಕ್ಷನ್ ನಾಟಕ ಪ್ರದರ್ಶನ, ನಮ್ಮದು ರೈತರ ಸಂತೆ, ನಾಟಿ ಬಿತ್ತನೆ ಬೀಜಗಳ ಪ್ರದರ್ಶನ, ಎಂಡಿಎಂ ಜೀವನ ಮತ್ತು ಹೋರಾಟದ ಛಾಯಾಚಿತ್ರ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ವಿಶ್ವ ರೈತ ಚೇತನ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರ 88ನೇ ಹುಟ್ಟುಹಬ್ಬ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಬದುಕಿನ ಸಾಧನೆ, ಅವರ ಹೋರಾಟದ ಒಂದು ಆ ಮಜಲು, ಅವರ ಒಂದು ಆ ಒಂದು ಖಡಕ್ತನ, ಒಂದು ಸಾಮಾಜಿಕ ಸಮಾಜವಾದದ ಒಂದು ದಿವ್ಯವಂತ ಒಂದು ಪ್ರಜ್ಞೆಯ ಒಂದು ಹೋರಾಟ, ಆ ಮಹಾನ್ ವ್ಯಕ್ತಿಯ ಒಂದು ಏನು ಆ ಜನ್ಮದಿನವನ್ನು ಆಚರಣೆ ಮಾಡೋದಕ್ಕೆ ಅನೇಕ ಕಾರ್ಯಕ್ರಮಗಳು, ಅವರ ಛಾಯಾ ಚಿತ್ರ ಒಂದು ಪ್ರದರ್ಶನ, ಅವರು ಜೀವನದ ಆಧರಿಸತಕ್ಕಂಥ ಅವರ ಒಂದು ಡೈರೆಕ್ಟ್ ಆ್ಯಕ್ಷನ್ ನಾಟಕ, ಅವರು ಚಿಂತನೆಯ ಒಂದು ಪುಸ್ತಕ, ಅವರ ಬಗ್ಗೆ ಹೋರಾಟದ ಹಾಡುಗಳು, ಮತ್ತು ಅನೇಕ ಥರವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಸಂವಾದಗಳನ್ನು ನಮ್ಮ ರಾಷ್ಟ್ರಮಟ್ಟದ ನಾಯಕರಾದ ರಾಕೇಶ್ ಸಿಂಗ್ ಟಿಕಾಯಿಟ್ಟು ಮತ್ತು ಅವರ ಮಕ್ಕಳಾದ ಚುಕ್ಕಿ ನಂಜುಂಡಸ್ವಾಮಿ, ಅನೇಕ ಈಗ ಜ್ವಲಂತ ರೈತ ನಾಯಕರಾದಂಥ ಪ್ರೊಫೆಸರ್ ಇವರು ಗಂಗಾಧರ ಮೂರ್ತಿಯವರು, ಕೆ ಟಿ ಗಂಗಾಧರ ಮೂರ್ತಿಯವರು, ಅನೇಕ ನಾಯಕರ ಒಂದು ದಿವಸ ಬರುವಂಥ ಕಾರ್ಯಕ್ರಮ ನಡೆದಿದೆ. ಸಂವಾದ ಸಂವರ್ಧನೆ
ಮತ್ತೆ ವಿವಾ ಚರ್ಚೆಗಳು ಎಲ್ಲಾನು ಗೋಷ್ಠಿಗಳು ಆವತ್ತು ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀನಿ. ಅವರ ಚಿಂತನೆ ನಮ್ಮ ಹೋರಾಟದ ನೆಲೆ ಏನಿದೆ ಅಂತ ಕಂಡಿಡತಕ್ಕಂಥ ಒಂದು ಕಾರ್ಯಕ್ರಮ. ಎಲ್ಲ ರಾಜ್ಯ ಮಟ್ಟದ ನಾಯಕರು ಆವತ್ತಿನ ದಿವಸ ಸೇರಿ ನಮ್ಮ ಕಾರ್ಯಕ್ರಮವನ್ನು ಮುಂದಿನ ಹೋರಾಟದ ದಿಕ್ಕನ್ನು ನಾವು ಆವತ್ತು ದಿವಸ ಮತ್ತೊಮ್ಮೆ ಮಗದೊಮ್ಮೆ ಚರ್ಚೆ ಮಾಡುವಂಥ ಒಂದು ಸುವರ್ಣಾವಕಾಶ ಆವತ್ತು ದಿವಸ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒದಗಿ ಬರ್ತಾ ಇದೆ. ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಬೈಲಹೊಂಗಲ ತಾಲೂಕು ಮಟ್ಟದಲ್ಲಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ February 10-14 ರಥಯಾತ್ರೆಯ ಜಾಥಾವನ್ನು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡೋಣ ಅಂತ ತಹಶೀಲ್ದಾರ್ ಸಚ್ಚಿದಾನಂದ ಕಚ್ಚನೂರ್ ತಿಳಿಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅವರು, ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ತಮ್ಮ ಶಕ್ತಿಯನುಸಾರ ಜಾಗೃತಿ ಜಾಥಾ ಅಭಿಯಾನಕ್ಕೆ ಅದ್ದೂರಿ ಸ್ವಾಗತ ಕೋರುವ ಜೊತೆಗೆ ಸಂವಿಧಾನದ ಪೀಠಿಕೆಯನ್ನು ನೆನಪಿಸುವ ಕಾರ್ಯವನ್ನು ಮಾಡಲು ಶಾಲಾ ಮಕ್ಕಳು, ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಒಟ್ಟಾಗಿ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಚರ್ಚಿಸಲಾಯಿತು. ತಾಲೂಕಿನ ಮೇಕಲಮಡಿ ಗ್ರಾಮದಿಂದ February 10 ಚಾಲನೆ ನೀಡಲು ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಉಪಸ್ಥಿತಿಯಲ್ಲಿ ತಾಲೂಕಿನೆಲ್ಲೆಡೆ ಸಂಚಾರ ಮಾಡಲು ಚಾಲನೆ ನೀಡಲು ಈಗಾಗಲೇ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸಹಾಯಕ ನಿರ್ದೇಶಕರು ರೆಡ್ಡು ಸಮಾಜಕರಣ ಇಲಾಖೆ ಬೈಲಹೊಂಗಲ ಇವರಿಂದ ಎಲ್ಲ ಬೈಲಹೊಂಗಲ ತಾಲೂಕಿನಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಹಾಗೂ ಕಿತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಸಮುದಾಯದವರಿಗೆ ಹಾಗೂ ಗ್ರಾಮ ಪಂಚಾಯತಿಯವರಿಗೆ ಹಾಗೂ ವಿವಿಧ ಸಂಘಟನೆಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ತಮ್ಮಲ್ಲಿ ಕೋರುವುದೇನೆಂದರೆ, ಸರ್ಕಾರ ಆದೇಶದ ಪ್ರಕಾರ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವು January 26 ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಉದ್ಘಾಟನೆಗೊಂಡು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಪ್ರಕಾರ ಎಲ್ಲ ಗ್ರಾಮ ಪಂಚಾಯಿತಿ ಮೂಲಕ ಅದು ಬೆಂಗಳೂರಿಗೆ ದಿನಾಂಕ 23 ಕೊನೆಗೊಳ್ಳಲಿದೆ. ಆದ ಕಾರಣ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಸಮುದಾಯದ ಮುಖಂಡರು ಹಾಗೂ ಶಾಲಾ ಶಿಕ್ಷಕರು, ಶಾಲಾ ವಿದ್ಯಾರ್ಥಿಗಳು ಸದರಿ ಜಾಥಾದಲ್ಲಿ ಪಾಲ್ಗೊಂಡು ಸದರಿ ಜಾಥಾವನ್ನು ತಾವು ಅದನ್ನು ಯಶಸ್ವಿಗೊಳಿಸಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಿರ್ದೇಶಿಸಲಾಗಿದೆ ಹಾಗೂ ಸರ್ಕಾರದ ನಿರ್ದೇಶನ ಸಹ ಇರುತ್ತದೆ. ಆದ ಕಾರಣ ಎಲ್ಲ ಸಮುದಾಯದವರು ಈ ಜಾಥಾದಲ್ಲಿ ಪಾಲ್ಗೊಂಡು ಈ ಸ್ತಬ್ಧ ಚಿತ್ರವನ್ನು, ವಿವಿಧ ಇಲಾಖೆಗಳ ಕಾರ್ಯಕ್ರಮಗಳು ಸಹ ಒಳಗೊಂಡಿರುವಂಥ ಸ್ತಬ್ಧ ಚಿತ್ರವನ್ನು ಇಲಾಖೆಯಿಂದ ಕೈಗೊಳ್ಳಲಾಗಿರುತ್ತದೆ. ತಾವೆಲ್ಲರೂ ಇದನ್ನು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಲಕ್ಷ್ಮಣ ಸವದಿ ಹುಟ್ಟುಹಬ್ಬದ ಪ್ರಯುಕ್ತ ಅಥಣಿ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಗುರುತಿನ ಚಿಹ್ನೆ ಇಲ್ಲದೆ ಖಾಲಿ ಖಾಲಿ ಇರುವ ಬ್ಯಾನರ್ ದರ್ಬಾರ್ ಜೋರಾಗಿದ್ದು, ಲಕ್ಷ್ಮಣ ಸವದಿ ಬಿಜೆಪಿ ಸೇರ್ತಾರಾ ಅಂತ ಜನಸಾಮಾನ್ಯರಲ್ಲಿ ಕುತೂಹಲ ಮೂಡಿಸಿದೆ. ಮಾಜಿ ಡಿಸಿಎಂ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ ಸವದಿ ಹುಟ್ಟುಹಬ್ಬದ ಪ್ರಯುಕ್ತ ನಗರದಲ್ಲಿ ಎಲ್ಲೆಡೆ ಬ್ಯಾನರ್ ಅಳವಡಿಸಿದ್ದು, ಕಾಂಗ್ರೆಸ್ ಪಕ್ಷದ ಗುರುತಿನ ಚಿಹ್ನೆ ಇಲ್ಲದೆ ಖಾಲಿ ಖಾಲಿ ಇರುವ ಬ್ಯಾನರ್ಗಳು ಹಲವಾರು ಪ್ರಶ್ನೆಗಳಿಗೆ ಎಡೆಮಾಡಿಕೊಟ್ಟಿದೆ. ಕೈಪಾಳೆಯದಲ್ಲಿ ಹೊಸ ಸಂಚಲನ ಮೂಡಿಸುತ್ತಿರುವ ಬ್ಯಾನರ್ನಿಂದ ಕೈಬಿಟ್ಟು ಬಿಜೆಪಿ ಸೇರ್ತಾರಾ ಮಾಜಿ ಡಿಸಿಎಂ ಎನ್ನುವ ಚರ್ಚೆ ಮುನ್ನೆಲೆಗೆ ಬಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿರುವ ವಿಡಿಯೋ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸುತ್ತಿದೆ. ರಾಜ್ಯದಲ್ಲೇ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರುವ ಕೋಲಾರ ಜಿಲ್ಲೆಯಲ್ಲಿ ಬೇಸಿಗೆ ಆರಂಭಕ್ಕೂ ಮೊದಲೇ ಕೋಲಾರ ಜಿಲ್ಲೆಯ ಕೆರೆಗಳು ಬತ್ತಿ ಹೋಗ್ತಿದೆ. ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಪ್ರತಿಕ್ರಿಯಿಸಿದ್ದು, ಬರ ನಿರ್ವಹಣೆಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಕೋಲಾರದಲ್ಲಿ ಒಟ್ಟು 2,536 ಕೆರೆಗಳಿವೆ. ಈಗಾಗಲೇ ಭಾಗಶಃ ಕೆರೆಗಳಲ್ಲಿ ನೀರು %70 ಖಾಲಿಯಾಗಿದೆ. ಕೆಸಿ ವ್ಯಾಲಿ ಯೋಜನೆಯಿಂದ 70 ಕೆರೆಗಳು ತುಂಬಿದರೂ ಸಹ ಸಂಸ್ಕರಿಸಿದ ನೀರು ಕುಡಿಯಲು ಹಾಗೂ ಬಳಸಲು ಯೋಗ್ಯವಿಲ್ಲ. ಹಾಗಾಗಿ ಮುಂಬರುವ 3 ಬಿಸಿಲಿನ ತಾಪಮಾನ ಹೆಚ್ಚಾಗುವ ಹಿನ್ನೆಲೆ ಕೆರೆಗಳು ಸಂಪೂರ್ಣವಾಗಿ ಖಾಲಿಯಾಗುವ ಭೀತಿ ಎದುರಾಗದ್ದು, ಕೆರೆಗಳ ಅಂಚಿನಲ್ಲಿನ ಬೋರ್ವೆಲ್ಗಳು ಕೈಕೊಡುವ ಭೀತಿಯು ರೈತರಲ್ಲಿ ಕಾಡ್ತಾ ಇದೆ. ಹೈನುಗಾರಿಕೆ ಹಾಗೂ ಕೃಷಿ ಚಟುವಟಿಕೆಗೂ
ನೀರಿಲ್ಲದೆ ಪರದಾಡುವ ಆತಂಕ ಎದುರಾಗಿದೆ. ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ. 9 ಕೋಟಿ ಅನುದಾನವೂ ಇದೆ. ಬಳಸುವ ನೀರಿಗೂ ಆಹಾಕಾರ ಇಲ್ಲದಂತೆ ನಿರ್ವಹಿಸುವುದಾಗಿ ಹೇಳಿದ್ದಾರೆ. ಸರ್ಕಾರದಿಂದ ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಿಸಿದಂತೆ 9 ಕೋಟಿ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ನಮ್ಮಲ್ಲಿ PD ಅಕೌಂಟಲ್ಲಿ ನಮಗೆ ಇದಕ್ಕೆ ಸುಮಾರು 31 ಕೋಟಿ ಹಣ ನಮ್ಮ ಬಳಿ ಇದೆ. ಯಾವುದೇ ಹಣಕಾಸಿನ ಕೊರತೆ ಇಲ್ಲ. ಸೊ ಈಗ ನಮ್ಮ ರೂರಲ್ ಏರಿಯಾದಲ್ಲಿ ಕುಡಿಯೋ ನೀರಿಗೆ ಸಂಬಂಧಿಸಿದಂತೆ ನಮ್ಮ ಟೇಬಲ್ ಗ್ರೌಂಡ್ ವಾಟರ್ ಟೇಬಲ್ ಚೆನ್ನಾಗಿರೋದ್ರಿಂದ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇಲ್ಲ. ಆದರೂ ಸಹ ಒಂದೆರಡು ಕಡೆ ಸಮಸ್ಯೆ ಉಂಟಾದಾಗ ಗ್ರಾಮ ಪಂಚಾಯಿತಿಗಳು ಟ್ಯಾಂಕರ್ ಮೂಲಕ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಥವಾ ಅಲ್ಲಿರುವಂಥ ಬೋರನ್ನು ಬಾಡಿಗೆಗೆ ತೆಗೆದುಕೊಂಡು ಮಾಡಬೇಕು ಅಂತ ನಿರ್ದೇಶನವನ್ನು ನೀಡಿದ್ದೇವೆ. ಆದರೆ ಪಟ್ಟಣ ಪ್ರದೇಶಗಳಲ್ಲಿಯೂ ಸಹ ಯಾವುದೇ ನೀರಿನ ಕೊರತೆ ಉಂಟಾಗದಂತೆ ಮುನಿಸಿಪಾಲಿಟಿಗಳಲ್ಲಿರುವಂಥ ಸ್ವಂತ ವಾಹನಗಳ ಮೂಲಕವೇ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಮತ್ತು ಅವರಲ್ಲಿ ಇರುವಂಥ ಬೋರ್ಗಳ ಒಂದು ಫ್ಲಷಿಂಗ್ಗೋಸ್ಕರ, ಉದಾಹರಣೆಗೆ ನಮ್ಮ ರೂರಲ್ ಏರಿಯಾದಲ್ಲಿ ತೆಗೆದುಕೊಂಡಾಗ 4,000 ಬೋರ್ಗಳು ನಮ್ಮಲ್ಲಿ ರೂರಲ್ ಏರಿಯಾದಲ್ಲಿದೆ. ಅದರಲ್ಲಿ 3,000 ಬೋರ್ವೆಲ್ಗಳು ಈಗ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಗುಬ್ಬಿ ಪಟ್ಟಣದ ಪಟ್ಟಣ ಪಂಚಾಯಿತಿ ವತಿಯಿಂದ ಗುಬ್ಬಿಯ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದವರೆಗೂ ಸಂವಿಧಾನ ಜಾಗೃತಿ ರಥವನ್ನು ಬಹಳ ಗೌರವಪೂರ್ವಕವಾಗಿ ಮೆರವಣಿಗೆ ಮೂಲಕ ಕರೆತರಲಾಯಿತು. ಶಾಸಕ SR ಶ್ರೀನಿವಾಸ್ ರಥವನ್ನು ಗೌರವಯುತವಾಗಿ ಬರಮಾಡಿಕೊಂಡರು. ಶಾಸಕ SR ಶ್ರೀನಿವಾಸ್ ಮಾತನಾಡಿ, ಸಂವಿಧಾನ ರಚನೆ ಮಾಡಿರುವಂತಹ ಡಾಕ್ಟರ್ VR ಅಂಬೇಡ್ಕರ್ ಅವರಿಗೆ ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯವಾಗಿದೆ. ಗುಬ್ಬಿ ತಾಲೂಕಿನ 34 ಗ್ರಾಮ ಪಂಚಾಯತಿಗಳಲ್ಲಿಯೂ ಸಹ ಈ ರಥವು ತೆರಳುತ್ತಿದ್ದು ಎಲ್ಲಾ ಕಡೆಯೂ ಸಹ ಬಹಳ ವಿಶೇಷವಾಗಿ ಸ್ವಾಗತವನ್ನ ಮಾಡಲು ಸಿದ್ದರಾಗಿದ್ದಾರೆ. ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಭಾಗದಲ್ಲಿಯೂ ಈ ರಥವು ಸಾಗುತ್ತಿದೆ ಅಂತ ತಿಳಿಸಿದರು. ಯಾವುದೇ ಬ್ಲ್ಯಾಕ್ ಮೇಲ್ಗೆ ಮತ್ತೊಂದಕ್ಕೆ ನೀವು ಎದುರುಕೆ ಮಾಡಿ ಕಾನೂನಾತ್ಮಕವಾಗಿ ಏನಿದೆಯೋ ಅದನ್ನು ಜನರ ತಿರುಗಿಸಿದ ರೀತಿಯಲ್ಲಿ ಅಲಿಸಿದ ರೀತಿಯಲ್ಲಿ ನೀವು ಕೆಲಸ ಮಾಡಿ ಅಂತ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ನಾನು ದಿನನಿತ್ಯ ನಾನು ಚರ್ಚೆಗಿರ್ತೀನಿ ಎಲ್ಲ ಅಧಿಕಾರಿಗಳಿಂದ, ಒಂದಲ್ಲ ಒಂದು ದಿನ ಮಾತಾಡ್ತಲೇ ಇರ್ತೀನಿ. ಏನೇನು ಆಯಿತು ತಾಲೂಕಲ್ಲಿ ಅದ್ರ ಬಗ್ಗೆನೂ ತಿಳ್ಕೊಂತೀನಿ. ಯಾರ್ಯಾರು ಮಧ್ಯವರ್ತಿಗಳವರೇನದು ತಿಳ್ಕೊಂತೀನಿ. ಯಾರ್ಯಾರು ಹೋಗಿ ನಾವು ಪ್ರೆಸ್ನರು ಅಂತ ಎಷ್ಟು ಜನ ಹೋಗ್ತೀರಾ, ಆಮೇಲೆ ಸೋಷಿಯಲ್ ಮೀಡಿಯಾದವ್ರು ಅಂತ ಎಷ್ಟು ಜನ ಹೋಗ್ತೀರಾ, ನಾವು ಈಗಿನ ಸಂಘಟನೆ ಅಂತ ಎಷ್ಟು ಜನ ಹೋಗ್ತೀರಾ, ಇವೆಲ್ಲ ನನ್ನ ಗಮನದಾಗ ಇಲ್ಲ ಅಂತ ಏನು ತಿಳ್ಕೊಂಬಾರ್ರಿ. ಪ್ರತಿಯೊಂದು ನನ್ನ ಗಮನದಲ್ಲಿದೆ. ನಾನು ಅದ್ರ ಅಧಿಕಾರಿಗಳ ತವ ಮಾತಾಡ್ತಾ ಇದ್ದೀನಿ. ಯಾರ್ಯಾರನ್ನ ಹೆಂಗೆಂಗೆ ಹೇಳ್ಬೇಕು, ಯಾರ್ಯಾರು ಹೆಂಗೆಂಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇವೆಲ್ಲ ನಾವು ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡಬೇಕಾಗುತ್ತೆ. ಇಲ್ಲದಿದ್ರೆ ಇದೇ ಒಂದು ದಂಧೆ ಆಗ್ಬಿಡ್ತದೆ. ಇವರೇ ಹೋಗ್ತಾರೆ, ಇವ್ರೇನೋ ಆಗ ಇಲ್ಲಿಗಳ ಇರೋದು ಮಾಡೋಕೆ ಮಾಡುವಂತ ಹೋಗ್ತಾರೆ. ಅಧಿಕಾರಿ ಮಾಡಲಿಲ್ಲ ಅಂತಂದರೆ ಅಧಿಕಾರಿಗಳು ಸರಿ ಇಲ್ಲ ಅಂತ. ಇದು ತಾಲೂಕುಗಳು ಆಗಿರ್ತಕ್ಕಂಥದ್ದು ಯಾವ, ಆಮೇಲೆ ಯಾರು ಮಾಹಿತಿ ಹಕ್ಕು ಕಾರ್ಯಕರ್ತರು ಬೇರೆ ಇದ್ದಾರೆ, ಇವರೆಲ್ಲರೂ ಕೂಡ ಗೊಂದಲ ಮಾಡ್ತಾ ಇದ್ದಾರೆ. ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗಿಲ್ಲ, ಸಾರ್ವಜನಿಕರಿಗೆ ಒಂದೇ ಒಂದು ಕಂಪ್ಲೇಂಟ್ ಬಂದಿದೆ. ಇವರೆಲ್ಲ ಮಧ್ಯವರ್ತಿಗಳು ಅಂದರೆ ಇವರೇ ಮಧ್ಯವರ್ತಿಗಳು, ಇನ್ಯಾರು ಮಧ್ಯವರ್ತಿಗಳು ಕಾಣ್ತಾ ಇಲ್ಲ ನಾನು. ಇವರೇ ಮಧ್ಯವರ್ತಿಗಳು ಕಾಣ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಯಾರಾದರೂ ಇದ್ದು ಒತ್ತಡ ಹಾಕಿದ್ರೆ ಇಲ್ಲಿಗಲ್ಲ ಮಾಡೋಕ್ಕೆ ನಾನು ಇವ್ರ ಅಧಿಕಾರಿಗಳು ಸಸ್ಪೆಂಡ್ ಮಾಡಿಸ್ತೀನಿ. ಇಲ್ಲ ಯಾರು ಮಾಡ್ತಾರೋ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕ್ರಮ ವಹಿಸ್ತಕ್ಕಂಥ. ಜಾಥಾದಲ್ಲಿ ತಹಶೀಲ್ದಾರ್ ಬಿ ಆರತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆಯ ವೀಣಾ ಸೇರಿದಂತೆ ಹಲವು ಸಂಘಟನೆಯ ಹಲವು ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಪಾಳೆಕೆರೆ ಗ್ರಾಮದಲ್ಲಿರುವ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಊಟ ಕೇಳಿದ್ದಕ್ಕೆ ಸಿಬ್ಬಂದಿಗಳು ಥಳಿಸಿರುವ ಘಟನೆ ನಡೆದದ್ದು. ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಮಾತನಾಡುವ ಸ್ವಾತಂತ್ರ್ಯ ಇಲ್ಲ ಎನ್ನುವ ಪ್ರಶ್ನೆ ಎದುರಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಪಾಳ್ಯಕೆರೆ ಹಾಸ್ಟೆಲ್ ಇದಾಗಿದ್ದು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಬಾಲಕರ ಮೆಟ್ರಿಕ್ ಪೂರ್ವ ಬಾಲಕರ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದು ಹಾಸ್ಟೆಲ್ ಮೆನು ಚಾರ್ಟ್ ಪ್ರಕಾರ ಊಟ ಕೇಳಿದ ವಿದ್ಯಾರ್ಥಿಗಳನ್ನು ಸಿಬ್ಬಂದಿಗಳು ಥಳಿಸಿದ್ದಾರೆ. ಮಂಗಳವಾರ ನಾನ್ ವೆಜ್ ಊಟ ಕೊಡಬೇಕಾಗಿದ್ದ ಅಡುಗೆ ಸಿಬ್ಬಂದಿ ಮೆನು ಪ್ರಕಾರ ಊಟ ನೀಡದಿದ್ದಕ್ಕೆ ವಿದ್ಯಾರ್ಥಿ ಪ್ರಶ್ನೆ ಮಾಡಿದ್ದಾರೆ. ವಿದ್ಯಾರ್ಥಿಗೆ ಬಾಯಿಗೆ ಬಂದಂತೆ ಬೈದಿರುವ ಸಿಬ್ಬಂದಿ ವಿದ್ಯಾರ್ಥಿ ಮೇಲೆ ಕೈ ಮಾಡಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯವನ್ನು ನೀಡದೆ ವಂಚಿಸುತ್ತಿದೆ. ಬಿಸಿನೀರು ಇಲ್ಲ, ಸೋಪು ಇಲ್ಲ, ಟಿವಿ ಇಲ್ಲ, ಆಟದ ಸಲಕರಣೆಗಳಿಲ್ಲ, ಲೈಬ್ರರಿಯೂ ಇಲ್ಲ ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಏನು ಯಾಕೆ ಅವರು ಹೊಡಿತಾ ಇದ್ದಾಳ ನಿನ್ನನ್ನು, ಏನಂತ ಏನಂತ ಯಾಕೆ
ಇವತ್ತು ಮಂಗಳವಾರ ಮಾಂಸಾಹಾರ ಜೋರಾಗೇಳ ಮಾಂಸಾಹಾರ ಸಾಂಬಾರ್ ಏನಕ್ಕೆ ಮಾಡಿ ಸ್ವಲ್ಪ ಜೋರಾಗೇಳಪ್ಪ ಮಾಂಸ ಸಾಂಬಾರ್ ಮಾಡಿಲ್ಲ ಏನಕ್ಕಂತ ಕೇಳಿದ್ರೆ ಓಡಿಯಕ್ ಬರ್ತೇವೆ ಸರ್. ಯಾರು ಅವ್ರು ಹೊಡೆದಿದ್ದು? ಯಾಮನ್. ಯಾಮನ್ ಅಂದರೆ ಏನು ವರ್ಕ್ ಅಲ್ಲ ಅವ್ರದ್ದು? ಹೆಡ್ ಕುಕ್ ಅವರು. ವಾರ್ಡನ್ ಇಲ್ವಾ ಇಲ್ಲಿ? ಇಲ್ಲ ಸರ್, ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಗಿದೆಯಾ? ಅದಕ್ಕೆ ಕೈ ಮುರಿದಿದೆ ಅಂತ ಬಂದು ಊರು ಬಂದಿದೆ ಸರ್. ಹಾಂ. ಮೆನು ಪ್ರಕಾರ ಚಿಕನ್ನು ಮಾಂಸ ಇತ್ತು ಇವತ್ತು, ಮಾಂಸ ಸಾಂಬಾರ್ ಇತ್ತು, ಅದು ಮಾಡಿಲ್ಲ ಕೇಳಿದ್ದಕ್ಕೆ ಹೊಡಿತವ್ರು ಅವರು. ಮತ್ತೆ ಬೇರೆ ಮೆನು ಥರ ಕೊಡ್ತಾ ಇದ್ದಾರಲ್ಲ, ಊಟ ಎಲ್ಲ ಎಲ್ಲ ಕೊಡ್ತಾ ಇದ್ದಾರೆ. ಸ್ನ್ಯಾಕ್ಸ್ ಎಲ್ಲ ಸ್ನ್ಯಾಕ್ಸ್ ಕೊಡ್ತಾ ಇಲ್ವಾ? ಯಾಕೆ ನಿಮ್ಗೆ ಚಾಟ್ ಹಾಕಿದ್ದಾರೆ? ಹಾಂ. ಎಷ್ಟು ಜನ ಇದ್ದೀರಿ ಇಲ್ಲಿ ಮಕ್ಕಳು? ಎಷ್ಟು ಜನ ಇದ್ದೀರಿ ಮಕ್ಳು ಇಲ್ಲೆಲ್ಲ? ಟೋಟಲ್ 45 ಜನ ಇದ್ದೀರಾ? ಸೋಪು ಸೋಪ್ ಬಾಕ್ಸ್? ಹಾಂ, ತಿಂಗ್ಳಿಗೆ ಒಂದೊಂದು ಕೊಡ್ತಾರೆ. ಸೋಪ್ ಬಾಕ್ಸ್ ಕೊಡ್ತಾರಾ? ಕೊಟ್ಟಿಲ್ಲ ಕೊಟ್ಟಿಲ್ಲ. ಯಾವತ್ತು ಕೊಡಬೇಕಾಗಿತ್ತು? ಅದು 1ನೇ ತಾರೀಕು ಕೊಡಬೇಕಾಗಿತ್ತು, ಇವತ್ತು 6ನೇ ತಾರೀಕು ಆದರೂ ಕೊಟ್ಟಿಲ್ಲ. ಹ್ಞೂ. ಮತ್ತೆ ಬೇರೆ ಏನೇ ಸಮಸ್ಯೆ ಇದೆ ಇಲ್ಲಿ? ಬೇರೆ ಎಲ್ಲ ಸೌಲಭ್ಯ ಎಲ್ಲ ಕ್ಲೀನ್ ಆಗಿದೆಯಾ? ಕ್ಲಿಯರ್ ಆಗಿದೆ. ಒಂದು ತಿಂಗಳಾಯ್ತು ಬಿಸಿನೀರು ಬರ್ತಾ ಇಲ್ಲ. ಸ್ನಾನ ಏನು ಮಾಡಲ್ಲ, ಮನೆಗೆ ಹೋಗ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ರೂಮಲ್ಲಿ ಪೇಂಟ್ ಎಲ್ಲ ಮಾಡ್ತಾ ಇದೆ. ಸೀಲಿಂಗ್ ಎಲ್ಲ ಬಿದ್ದೋಗ್ತಾ ಇದೆ. ಫ್ಯಾನ್ ತಿರುಗ್ತಾ ಇಲ್ಲ. ಟಿವಿ ಕರೆಂಟ್ ಹಾಕ್ಸಿ 3 ತಿಂಗಳಾಯ್ತು. ಯಾವ್ದೇ ಸೌಲಭ್ಯ ಇಲ್ಲಿ ಕರೆಕ್ಟ್ ಆಗಿಲ್ಲ ಅಂತೀರಾ? ಕೇಳಿದ್ರೆ ನಿಮ್ಗೆ ಟಿವಿ ಇವಾಗ ಓದ್ಕೊಳ್ಳೋದಲ್ಲ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಗಳಿಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿರುವ ಇಲಾಖೆ ಆದರೂ ಅದನ್ನು ಸಂಬಂಧಪಟ್ಟವರು ಯಾವುದೇ ರೀತಿಯ ಸದ್ಬಳಕೆ ಮಾಡಿಕೊಳ್ಳದೆ ವಿದ್ಯಾರ್ಥಿಗಳಿಗೆ ವಂಚಿಸುತ್ತಿದೆ. ಮಕ್ಕಳಿಗಾಗಿ ಮೀಸಲಿಟ್ಟಿರುವ ಹಣ ಯಾರು ಜೇಬು ರಿಟೇಕ್ ಮಕ್ಕಳಿಗಾಗಿ ಮೀಸಲಿಟ್ಟಿರುವ ಹಣ ಯಾರ ಜೇಬು ಸೇರುತ್ತಿದೆ ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.